ಇಂದಿನ ಕಾಲ್ ಮಾಡಿ ವೋಟ್ ಮಾಡಿ ಎರಡನೇ ಕ್ಷೇತ್ರದ ಮತದಾನ ಅಂತ್ಯ ಆಗಿದೆ ಸಿರಗುಪ್ಪ ಕ್ಷೇತ್ರದಿಂದ ಮಧ್ಯಾನದಿಂದ ಕೂಡ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಸಾವಿರಾರು ಸಾವಿರಾರು ಸಂಖ್ಯೆಯಲ್ಲಿ ಸಿರಗುಪ್ಪ ಕ್ಷೇತ್ರದಿಂದ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಗೆ ಕರೆಗಳು ಬಂದಿದೆ ಕಾಲ್ ಮಾಡಿ ವೋಟ್ ಮಾಡಿ ತಮ್ಮ ಆಯ್ಕೆಯನ್ನು ಅಲ್ಲಿನ ಮತದಾರರು ತಿಳಿಸಿದ್ದಾರೆ ಸಿರಗುಪ್ಪ ಅಸೆಂಬ್ಲಿ ಕ್ಷೇತ್ರದ ಮತದಾರರಿಂದ ಯಾವ ಪಕ್ಷಕ್ಕೆ ಹೆಚ್ಚು ಮತವನ್ನ ಹಾಕಲಾಗಿದೆ ಸಿರಗುಪ್ಪದಲ್ಲಿ ಹೇಗಿದೆ ಸದ್ಯದ ಟ್ರೆಂಡ್ ಸದ್ಯಕ್ಕೆ ಪಕ್ಷಗಳ ಬಲಾಬಲ ಹೇಗಿದೆ ಬಳ್ಳಾರಿ ಜಿಲ್ಲೆಯ ಪ್ರಮುಖ ವಿಧಾನಸಭಾ ಕ್ಷೇತ್ರವಾಗಿದೆ ಸಿರಗುಪ್ಪ ಅಸೆಂಬ್ಲಿ ಕ್ಷೇತ್ರ ಸಿರಗುಪ್ಪ ಚುನಾವಣಾ ರಣರಂಗದಲ್ಲಿ ಗೆಲ್ಲುವಂತ ರಣಕಲಿ ಯಾರು ಒಟ್ಟು 11378 ಮತಗಳು ಚಲಾವಣೆ ಆಗಿದೆ ಸಿರಗುಪ್ಪ ಮತದಾರರಿಂದ ಅದರಲ್ಲಿ 10348 ಪುರುಷರು 1030 ಮಹಿಳೆಯರು ಮತವನ್ನ ಹಾಕಿದ್ದಾರೆ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇತರೆ ಪಕ್ಷಗಳ ಅಭ್ಯರ್ಥಿಗಳ ಪರವಾಗೂ ಕೂಡ 879 ಮತಗಳು ದಾಖಲಾಗಿದೆ ಬಿಜೆಪಿ ಪರವಾಗಿ 4403 ಮತಗಳು ಚಲಾವಣೆಗೊಂಡಿದ್ವು ಅದರಲ್ಲಿ 4089 ಪುರುಷರು 314 ಮಹಿಳೆಯರು ಬಿಜೆಪಿ ಪರವಾಗಿ ವೋಟ್ ಮಾಡಿದ್ದಾರೆ ಇನ್ನು ಜೆಡಿಎಸ್ ಪರವಾಗಿ 391 ಮತಗಳು ಲಭಿಸಿದೆ ಅದರಲ್ಲಿ 286 ಪುರುಷರು 105 ಮಹಿಳೆಯರು ವೋಟ್ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಪರವಾಗಿ 5705 ಮತಗಳು ಚಲಾವಣೆಯಾಗಿದೆ ಸಿರಗುಪ್ಪದಲ್ಲಿ ಅದರಲ್ಲಿ 5267 ಪುರುಷರು 438 ಮಹಿಳೆಯರು ಕಾಂಗ್ರೆಸ್ ಪಕ್ಷದ ಪರವಾಗಿ ವೋಟ್ ಹಾಕಿದ್ದಾರೆ ಸಿರಗುಪ್ಪ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಶೇಕಡಾ 50ರಷ್ಟು ಮತಗಳು ದಾಖಲಾಗಿದೆ ಬಿಜೆಪಿ ಪರವಾಗಿ ಶೇಕಡಾ 39ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಇನ್ನು ಜೆಡಿಎಸ್ ಪರವಾಗಿ ಶೇಕಡಾ 3ರಷ್ಟು ಮಾತ್ರ ಮತಗಳು ದಾಖಲಾಗಿದೆ ಇತರರ ಪರವಾಗಿ ಶೇಕಡಾ 8ರಷ್ಟು ಮತವನ್ನ ಅಲ್ಲಿನ ಮತದಾರರು ಹಾಕಿದ್ದಾರೆ ಬಿಜೆಪಿ ವಿರುದ್ಧ 1302 ಮತಗಳ ಅಂತರದಿಂದ ಸಿರಗುಪ್ಪ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಎರಡನೇ ಫಲಿತಾಂಶ ತಾವು ಗಮನಿಸ್ತಾ ಇದ್ದೀರಿ ಸಿರಗುಪ್ಪದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಹಾಲಿ ಶಾಸಕ ಬಿಜೆಪಿಯ ಸೋಮಲಿಂಗಪ್ಪಗೆ ಮತದಾರರು ಶಾಕ್ ನೀಡುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಆಡಳಿತ ವಿರೋಧಿ ಅಲೆಯಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಜಯಗಳಿಸುತ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ ಸಿರಗುಪ್ಪ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಗೆ ಭರ್ಜರಿ ಮುನ್ನಡೆ ಸಿಕ್ಕಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಗೆ ನಾಲ್ವರು ಆಕಾಂಕ್ಷಿಗಳ ನಡುವೆ ಸಿರಗುಪ್ಪದಲ್ಲಿ ಪೈಪೋಟಿ ಇದೆ ರೇಸ್ ನಲ್ಲಿ ಬಿಎಂ ನಾಗರಾಜ್ ಮುರಳಿ ಕೃಷ್ಣ ಬಿ ಈರಣ್ಣ ನರೇಂದ್ರ ಇದ್ದಾರೆ ಇನ್ನು ಬಿಜೆಪಿ ಇಂದ ಸೋಮಲಿಂಗಪ್ಪ ಸ್ಪರ್ಧಿಸಿದ್ರೆ ಅವರ ಪುತ್ರ ಎಂಎಸ್ ಸಿದ್ದಪ್ಪಗೆ ಈ ಬಾರಿ ಚಾನ್ಸ್ ಸಿಗುವಂತ ಸಾಧ್ಯತೆ ಇದೆ ಜೆಡಿಎಸ್ ನಿಂದ ಪರಮೇಶ್ ಕೆಆರ್ಪಿಪಿ ಇಂದ ದರಪ್ಪ ನಾಯಕ ಸ್ಪರ್ಧಿಸುವಂತ ಸಾಧ್ಯತೆ ಇದೆ ಇದು ಸಿರಗುಪ್ಪ ಚುನಾವಣಾ ಪೂರ್ವ ಸಮೀಕ್ಷೆಯ ಈ ಕ್ಷಣದ ಟ್ರೆಂಡ್ ಈ ಟ್ರೆಂಡಿಂಗ್ ನಲ್ಲಿ ಕಾಂಗ್ರೆಸ್ ಪಕ್ಷ ಮುನ್ನಡೆಯಲಿದೆ ವೋಟಿಂಗ್ ಪರ್ಸೆಂಟೇಜ್ ನೋಡೋಣ ಬಿಜೆಪಿ 39% ಕಾಂಗ್ರೆಸ್ 50% ಜೆಡಿಎಸ್ 3% ಅದರ್ಸ್ 8% ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ